ನೋಡಿ ಇಷ್ಟು ಅಂಬೆಕಾಯಿ ಸಿಕ್ಕಿದೆ, ಎಷ್ಟು ಫ್ರೆಶ್ ಇದೆ ನೋಡಿ. ಮೆಣಸ್ಕಾಯಿ ನೋಡಿ ಅಂತ ಯಾವ ರೀತಿ ಬಂದಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ಇವಾಗ ಉಂಟಲ್ಲ ಎಲ್ಲ ಕಡೆಯಲ್ಲಿ ಅಂಬೆಕಾಯಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನಂಗೆ ನೋಡಿ ಇಷ್ಟು ಫ್ರೆಶ್ ಅಂಬೆಕಾಯಿ ಸಿಕ್ಕಿದೆ. ಇದನ್ನು ಇವತ್ತು ಉಪಯೋಗಿಸಿಕೊಂಡು ನಮ್ಮ ಬ್ರಾಹ್ಮಣರ ಶೈಲಿಯ ಸ್ಪೆಷಲ್ ಮೆಣಸ್ಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ, ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಅಂಬೆಕಾಯನ್ನು ಚೆನ್ನಾಗಿ ತೊಳೆದು ತಂದಾಯಿತು. ಇನ್ನಿದನ್ನು ಗುದ್ದಿಕೊಳ್ಳುವ. ಯಾಕಂತೇಳಿದರೆ ನಾವು ಇದನ್ನು ಬೇಯಲಿಕ್ಕೆ ಹಾಕಬೇಕಾದ್ರೆ ಇಡೀ ಇಡೀ ಹಾಕಿದರೆ ಇದು ಚೆನ್ನಾಗಿ ಬೇಯುವುದಿಲ್ಲ. ಅದಕ್ಕಾಗಿ ಸ್ವಲ್ಪ ಗುದ್ದಿ ಹಾಕಿದರೆ ಅದು ಚೆನ್ನಾಗಿ ಬೇಯ್ತದೆ ನೋಡಿ. ಈ ಥರ ಗುದ್ದಿ ನಾವು ಇಟ್ಕೊಳ್ಳುವ. ಈ ಥರ ಅಂಬೆಕಾಯನ್ನು ಗುದ್ದಿ ನಾವು ಬೇಯಲಿಕ್ಕೆ ಹಾಕೋದ್ರಿಂದ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಇದಕ್ಕೆ ಉಳ್ಕೊಳ್ತದೆ ನೋಡಿ. ಈ ಅಂಬೆಕಾಯಿ ನೋಡಲಿಕ್ಕೆ ಸ್ವಲ್ಪ ದೊಡ್ಡ ಸೈಜಲ್ಲೇ ಇದೆ, ಆದರೆ ಒಳಗಡೆ ಗೆರಟೆ ಇಲ್ಲ ನೋಡಿ. ಗೆರಟೆ ಇಲ್ಲದಿದ್ದರೂ ಕೂಡ ನಮಗೆ ಮೆಣಸ್ಕಾಯಿಗೆ ಒಳ್ಳೆಯದಾಗ್ತದೆ. ಗೆರಟೆ ಇದ್ದರೂ ಕೂಡ ಮಾಡ್ಬೋದು, ಇಲ್ಲದಿದ್ದರೂ ಕೂಡ ಮಾಡ್ಬೋದು. ಕಾಯಿ ರಸದ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳಲಿಕ್ಕೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ನಾನು ಮುಕ್ಕಾಲು ಚಮಚ ಆಗುವಷ್ಟು ಮೆಂತೆಯನ್ನು ಕೂಡ ಹಾಕ್ಕೊಳ್ತೇನೆ ನೋಡಿ. ಯಾವುದೇ ನಮ್ಮ ಮೆಣಸ್ಕಾಯಿಗೆ ಮೆಂತೆಯನ್ನು ಹಾಕಿದ್ರೇ ಚೆನ್ನಾಗಿ ಟೇಸ್ಟ್ ಬರೋದು. ನಾವಿಲ್ಲಿ ಯಾವುದೇ ಸಾಂಬಾರು ಪೌಡ್ರ್ ಮಾಡಬೇಕಾದ್ರೆ ಮೆಂತೆ ಅದಕ್ಕೆ ಹಾಕ್ಲಿಕ್ಕಿದ್ರೆ ಅದನ್ನು ಫಸ್ಟಿಗೆ ಹುರಿದುಕೊಳ್ಬೇಕು. ನಮ್ಮ ಉಡುಪಿ ಮಂಗಳೂರು ಕಡೆಯಲ್ಲೆಲ್ಲ ಉಂಟಲ್ಲ ಈ ಮೆಣಸ್ಕಾಯಿಗೆ ಒಂದು ಮೆಂತೆಯನ್ನು ಹಾಕಿ ಹಾಕ್ತೇವೆ, ಅದು ಸ್ವಲ್ಪ ಕಹಿ ಕಹಿಯಾಗಿ ಚೆನ್ನಾಗಿ ಟೇಸ್ಟ್ ಬರ್ತದೆ ನೋಡಿ. ಇದು ಸ್ವಲ್ಪ ಕೆಂಪಾಗಿ ಆಯಿತು. ಇವಾಗ ನಾನು 2 ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನು ಕೂಡ ಹಾಕ್ಕೊಳ್ತೇನೆ. ಇದನ್ನು ನಾನು ಸಪರೇಟ್ ಸಪರೇಟ್ ಆಗಿ ಹುರಿದುಕೊಳ್ತೇನೆ ನೋಡಿ. ಉದ್ದಿನ ಬೇಳೆ ಕೂಡ ಸ್ವಲ್ಪ ಕೆಂಪು ಕಲರ್ ಬರಬೇಕು, ಆವಾಗ ಮಾತ್ರ ಅದರ ಹಸಿ ವಾಸನೆ ಹೋಗ್ತದೆ. ಮೆಂತೆ ತುಂಬ ಹಾಕ್ಲಿಕ್ಕಿಲ್ಲ, ಮತ್ತು ನಾವು ಉಳಿದ ಕ್ವಾಂಟಿಟಿ ಯಾವುದೆಲ್ಲ ಹಾಕ್ತೇವೆ ಅದೆಲ್ಲ 2 ಚಮಚನೇ ಹಾಕ್ಲಿಕ್ಕಿರೋದು. ಮೆಂತೆ ಮಾತ್ರ ಒಂದು 3/4 ಚಮಚ ಹಾಕ್ಕೊಂಡ್ರೆ ಸಾಕು ನೋಡಿ. ಉದ್ದಿನಬೇಳೆ ಸ್ವಲ್ಪ ಕೆಂಪಾಗ್ತಿದ್ದಾಗಲೇ ನಾನಿಲ್ಲಿ 2 ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಕೂಡ ಹಾಕ್ಕೊಳ್ತೇನೆ. ಈ ಕಡಲೆಬೇಳೆ ಯಾಕೆ ಹಾಕೋದಂತ ಹೇಳಿದರೆ, ನಮ್ಮ ಇಲ್ಲಿ ಮೆಣಸ್ಕಾಯಿಗೆ ಉಂಟಲ್ಲ ತೆಂಗಿನ ತುರಿ ಎಲ್ಲ ಏನು ಹಾಕೋದಿಲ್ಲ, ಆವಾಗ ನಾವು ಸ್ವಲ್ಪ ದಪ್ಪ ಬರಬೇಕಂತ ಹೇಳಿ ಆದರೆ ಈ ಕಡಲೆಬೇಳೆನೇ ಹಾಕೋಬೇಕು. ಮತ್ತು ಮೆಣಸ್ಕಾಯಿಗೆ ಕಡಲೆಬೇಳೆ ಹಾಕೋದ್ರಿಂದ ಅದರ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತದೆ. ಇದು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನಾವು ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ. ಕಡಲೆಬೇಳೆ ಕೂಡ ಚೆನ್ನಾಗಿ ಪರಿಮಳ ಬರ್ತಾ ಇದೆ, ಸ್ವಲ್ಪ ಬ್ರೌನ್ ಕಲರ್ ಆಯಿತು. ಹಾಗೆಯೇ ನಾನಿಲ್ಲೊಂದು 2 ಚಮಚ ಆಗುವಷ್ಟು ಕೊತ್ತಂಬರಿಯನ್ನು ಕೂಡ ಹಾಕ್ಕೊಳ್ತೇನೆ. ನಾನಿಲ್ಲಿ 4 ರಿಂದ 5 ಬ್ಯಾಡಿಗೆ ಮೆಣಸನ್ನು ಕೂಡ ಹಾಕ್ಕೊಳ್ತೇನೆ. ಒಳ್ಳೆ ಕಲರ್ ಕೂಡ ಬರ್ತದೆ, ಹಾಗೆಯೇ ಖಾರ ಕೂಡ ಇರ್ತದೆ. ತುಂಬ ಖಾರ ಬೇಕಾದರೂ ಸ್ವಲ್ಪ ಜಾಸ್ತಿ ಮೆಣಸನ್ನು ಕೂಡ ಹಾಕೋಬಹುದು. ನಾನಿಲ್ಲಿ ಮೀಡಿಯಂ ಇರಲಿ ಅಂತ ಹೇಳಿ 4 ರಿಂದ 5 ಮೆಣಸನ್ನು ಹೀಗೆ ಮುರಿದುಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಮೆಣಸು ಚೆನ್ನಾಗಿ ಉಬ್ಬಿ ಬರೋ ತನಕ ಸ್ವಲ್ಪ ಹುರಿಬೇಕು. ನಾವು ಯಾವುದೇ ಸಾಂಬಾರು ಪೌಡ್ರ್ ಮಾಡಬೇಕಾದ್ರೆ ಕರಿಬೇವನ್ನು ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ. ಹಾಗೆಯೇ ನಾನು ಚಿಟಿಕೆ ಇಂಗನ್ನು ಕೂಡ ಈವಾಗಲೇ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡಿಕೊಳ್ಳುವ ನೋಡಿ. ಇನ್ನಿದನ್ನು ನಾವು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿಕೊಳ್ಳುವ. ಅಲ್ಲಿಗೆ ನಮ್ಮ ಮೆಣಸ್ಕಾಯಿಯ ಮಸಾಲೆ ಪೌಡ್ರ್ ರೆಡಿ ಆಗ್ತದೆ ನೋಡಿ. ನಮ್ಮ ಮಸಾಲೆಯನ್ನು ಇಷ್ಟು ಚೆನ್ನಾಗಿ ಪೌಡರ್ ಆಗೋ ತನಕ ರುಬ್ಬಿಕೊಂಡಿದ್ದೇನೆ ನೋಡಿ. ಇಷ್ಟಾದರೆ ಸಾಕು ನೋಡಿ. ಇಲ್ಲಿ ನಾನು ಅಂಬೆಕಾಯಿ ಮೆಣಸ್ಕಾಯಿಗೆ 1/4 ಪಾತ್ರೆ ಆಗುವಷ್ಟು ನೀರನ್ನು ಇಟ್ಟಿದ್ದೇನೆ. ಅಷ್ಟೇ ನೀರು ಸಾಕು, ತುಂಬ ಜಾಸ್ತಿ ಬೇಕಾಗಿಲ್ಲ. ಸ್ವಲ್ಪ ಬಿಸಿಯಾಗಲಿ, ಬಿಸಿಯಾದ ಕೂಡಲೇ ನಾವು ಈ ಅಂಬೆಕಾಯನ್ನು ಹಾಕಬೇಕು. ಸ್ವಲ್ಪ ಬಿಸಿಯಾಗಿದೆ, ಇವಾಗ ನಾನು ಈ ಅಂಬೆಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಇನ್ನಿದಕ್ಕೆ ನಾನು 1/4 ಚಮಚ ಆಗುವಷ್ಟು ಅರಶಿನವನ್ನು ಕೂಡ ಹಾಕ್ಕೊಳ್ತೇನೆ ನೋಡಿ. ನಾನಿಲ್ಲಿ 2 ಲಿಂಬೆಹಣ್ಣು ಗಾತ್ರದ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಯಾಕಂತೇಳಿದರೆ ಈ ಅಂಬೆಕಾಯಿ ಸ್ವಲ್ಪ ಹುಳಿ ಇರ್ತದೆ ನೋಡಿ, ಅದಕ್ಕೋಸ್ಕರ ಇಲ್ಲಿ ಬೆಲ್ಲ ಜಾಸ್ತಿ ಹಾಕಬೇಕು. ಮತ್ತು ಈ ಮೆಣಸ್ಕಾಯಿ ಉಂಟಲ್ಲ ಬೆಲ್ಲ ಜಾಸ್ತಿ ಇದ್ದಷ್ಟು ಚೆನ್ನಾಗಿರ್ತದೆ, ಸ್ವೀಟಾಗಿ ಇರ್ತದೆ ಈ ರೆಸಿಪಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಸಪರೇಟಾಗಿ ಹುಳಿಯನ್ನು ಹಾಕ್ಕೊಳ್ತಾ ಇಲ್ಲ, ಯಾಕಂತೇಳಿದರೆ ಈ ಅಂಬೆಕಾಯಿ ಹುಳಿ ಇರ್ತದೆ. ಇನ್ನಿದನ್ನು ಒಂದ್ಸಲ ಚೆನ್ನಾಗಿ ಕೈ ಆಡಿಸುವ. ಇನ್ನು ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು 4 ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಬೇಕು. ಇದನ್ನು ಮುಚ್ಚಿಡುವ, ಆವಾಗ ಚೆನ್ನಾಗಿ ಬೇಯ್ತದೆ. ನಮ್ಮ ಈ ಮೆಣಸ್ಕಾಯಿ ಅನ್ನೋದುಂಟಲ್ಲ ಈ ಹೆಚ್ಚಿನ ನಮ್ಮ ಬ್ರಾಹ್ಮಣರ ಫಂಕ್ಷನಲ್ಲಿ ಇದ್ದೇ ಇರ್ತದೆ, ಒಂದು ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ಸಾರೆಲ್ಲ ಬಡಿಸ್ಕೊಂಡು ಹೋದಾದ ನಂತರ ಈ ಮೆಣಸ್ಕಾಯಿನ ಬಡಿಸ್ತಾರೆ. ಇದರ ರುಚಿ ಯಾವ ರೀತಿ ಅಂತ ಹೇಳಿದರೆ ಹುಳಿ ಮತ್ತು ಸ್ವೀಟ್ ಮಿಶ್ರಣ ಅಂತಲೇ ಹೇಳ್ಬೋದು. ಈ ಎರಡೂ ಮಿಶ್ರಣ ಆಗಿರೋದು ಯಾಕಂತ ಹೇಳಿದರೆ ಇಲ್ಲಿ ನಾವು ಅಂಬೆಕಾಯನ್ನು ಹಾಕಿರ್ತೇವೆ, ಸಪ್ರೇಟಾಗಿ ಹುಳಿ ಹಾಕಿರೋದಿಲ್ಲ. ಅಂಬೆಕಾಯಿದೆ ಹುಳಿ ಬಿಟ್ಟು ಚೆನ್ನಾಗಿರ್ತದೆ ಈ ರೆಸಿಪಿ ಅಂತುಂಟಲ್ಲ. ನೀವು ಮನೆಯಲ್ಲಿ ಒಂದ್ಸಲ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಯಾಕಂತೇಳಿದರೆ ಇದು ಅನ್ನಕ್ಕಾಗಿರ್ಬೋದು, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಒಂದು ಸೂಟ್ ಆಗುವಂತಹ ಸೈಡ್ ಡಿಶ್ ಅಂತಲೇ ಹೇಳ್ಬೋದು.
ತುಂಬಾ ಯುನೀಕ್ ಆದ ಡಿಫ್ರೆಂಟ್ ಆದ ರೆಸಿಪಿ. ಸ್ವಲ್ಪ ಕೂಡ ತೆಂಗಿನಕಾಯಿ ಹಾಕುದಿಲ್ಲ, ಆದರೆ ಕೂಡ ಇದರಲ್ಲಿ ಸಾಂಬಾರು ಪೌಡರ್ ಹಾಗೇನೆ ಈ ಖಾಲಿ ಅಮ್ಟೆಕಾಯಿ ಬೇಯಿಸಿದ್ದು ಅಷ್ಟು ಬಿಟ್ಟರೆ ಮತ್ತೆ ಸಪ್ರೇಟಾಗಿ ತುಂಬ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಮಾಡುವುದಿಲ್ಲ. ತುಂಬಾ ಚೆನ್ನಾಗಿರುವಂಥ ರೆಸಿಪಿ. ನೀವು ಕೂಡ ಈ ವಿಡಿಯೋ ನೋಡಿದ ಕೂಡಲೇ ಉಂಟಲ್ಲ, ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆಯೇ ಯಾವ ರೀತಿ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನಮ್ಮ ಅಮ್ಟೆಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ. ಇನ್ನು ನಾವು ಇದಕ್ಕೆ ರುಬ್ಬಿಕೊಂಡಂತಹ ಮಸಾಲೆಯನ್ನು ಹಾಕಿಕೊಳ್ಳುವ ನೋಡಿ. ಇವಾಗ ನಾನು ಇದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡಿ ನೀರು ಮಾಡ್ಕೊಳ್ತೇನೆ ಈ ಮಸಾಲೆಯನ್ನು. ನಂತರ ಬೆಂದಂತಹ ಅಮ್ಟೆಕಾಯಿಗೆ ಒಟ್ಟಿಗೆ ಹಾಕ್ಕೊಳ್ತೇನೆ. ಯಾಕಂತೇಳಿದರೆ ಡೈರೆಕ್ಟಾಗಿ ನಾವು ಈ ಬಿಸಿ ಅಮ್ಟೆಕಾಯಿಯೊಳಗೆ ಹಾಕ್ಕೊಂಡ್ರೆ ನೋಡಿ ಈ ಥರ ಗಂಟು ಬೀಳ್ತದೆ. ಅದಕ್ಕೆ ಮೊದಲೇ ಇದನ್ನು ನೀರು ಮಾಡಿಕೊಂಡು ನಾವು ಆ ಮಿಶ್ರಣವನ್ನು ಹಾಕಿದರೆ ಆವಾಗ ಗಂಟು ಬೀಳೋ ಚಾನ್ಸಸ್ ಇರೋದಿಲ್ಲ. ಅಷ್ಟು ನೀರು ಮಾಡಿಕೊಂಡೆ, ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಮೆಣಸ್ಕಾಯಿನ ಹದ ಉಂಟಲ್ಲ ಈ ರೀತಿ ಇರಬೇಕು, ತುಂಬ ಗಟ್ಟಿ ಕೂಡ ಆಗಬಾರ್ದು, ತುಂಬ ನೀರು ಕೂಡ ಆಗಬಾರ್ದು. ನಾವು ಒಂದ್ಸಲ ತುಂಬ ನೀರು ಮಾಡಿದ್ರುಂಟಲ್ಲ, ನಂತರ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನಿಲ್ಲಿ ಸ್ವಲ್ಪನೇ ನೀರು ತಗೊಂಡಿದ್ದೇನೆ. ಮತ್ತೆ ಬೇಕಾದರೆ ಗಟ್ಟಿ ಆಯ್ತು ಅಂತ ಹೇಳಿದರೆ ನೀರನ್ನು ಬೆರೆಸ್ಬೋದಲ್ಲ. ಇವಾಗ ನೋಡಿ ಇದರದ್ದು ಹದ ಸರಿ ಇದೆ ನೋಡಿ, ಆಗಿದೆ ಇದು. ಇನ್ನು ನಾವು ಇದಕ್ಕೆ ಒಗ್ಗರಣೆಯನ್ನು ಕೊಡಲಿಕ್ಕಿದೆ, ಅಲ್ಲಿಗೆ ನಮ್ಮ ಮೆಣಸ್ಕಾಯಿ ರೆಡಿ ಆಗ್ತದೆ ನೋಡಿ. ನಾನಿಲ್ಲಿ ಒಂದು 1.5 ಚಮಚ ಆಗುವಷ್ಟು ಎಣ್ಣೆಯನ್ನು ಇಟ್ಟಿದ್ದೇನೆ. ನಮಗಿಲ್ಲಿ ಮೆಣಸ್ಕಾಯಿಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕೋದಂತ ಹೇಳಿದರೆ ಈ ನೆಲಗಡಲೆ. ನೆಲಗಡಲೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ಈ ಮೆಣಸ್ಕಾಯಿಗೆ ಹಾಕ್ಕೊಳ್ತೇವೆ. ಇದು ಹಸಿ ನೆಲಗಡಲೆ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 2 ನಿಮಿಷಗಳ ಕಾಲ ಹೀಗೆ ಫ್ರೈ ಮಾಡಿದರೆ ಸಾಕಾಗ್ತದೆ. ಸಿಂಪಲಾದ ಒಗ್ಗರಣೆ, ಒಗ್ಗರಣೆಗೆ ಇಲ್ಲಿ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಇಟ್ಟಿದ್ದೇನೆ. ಅದಕ್ಕೆ 1 ಚಮಚ ಆಗುವಷ್ಟು ಸಾಸಿವೆಯನ್ನು ಕೂಡ ಹಾಕ್ಕೊಳ್ತೇನೆ. ಇನ್ನು ಇದಕ್ಕೆ 1 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಳ್ತೇನೆ. ಅಲ್ಲಿಗೆ ನಮ್ಮ ಒಗ್ಗರಣೆ ರೆಡಿಯಾಗಿದೆ. ನಮ್ಮ ಮೆಣಸ್ಕಾಯಿ ನೋಡಿ ಅಂತ ಯಾವ ರೀತಿ ಬಂದಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ಇಲ್ಲಿ ನಾವು ನೆಲಗಡಲೆ ಎಲ್ಲ ಹಾಕ್ತೇವೆ ನೋಡಿ, ಅದಂತೂ ನಾವು ಯಾವುದೇ ಒಂದು ಡಿಶ್ಗೆ ಕಾಂಬಿನೇಷನ್ ಮಾಡುವಾಗ ಕೂಡ ಬಾಯಲ್ಲಿ ಹಾಗೆ ಸಿಗ್ತಾ ಇರ್ತದೆ. ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡ್ತದೆ ಈ ನೆಲಗಡಲೆ. ಈ ಒಂದು ಮೆಣಸ್ಕಾಯಿಗೆ ಅದೇ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅಮ್ಟೆಕಾಯಿ ಮೆಣಸಿನಕಾಯಿ ಯಾವ ರೀತಿ ಬಂದಿದೆ ಅಂತ ಹೇಳಿ, ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.